2023 ವಿಧಾನಸಭಾ ಚುನಾವಣೆ ಕಾವೇರ್ತಾ ಇದೆ. ಬೆಂಗಳೂರು ಅಂದ ಕೂಡಲೇ ಬೆಂಗಳೂರು ವಿಧಾನಸಭಾ ಕ್ಷೇತ್ರ ಅಂದ ಕೂಡಲೇ ನೆನಪಾಗೋದು ಒಂದು ಕ್ಷೇತ್ರ, ಅದು ರಾಜರಾಜೇಶ್ವರಿ ನಗರ. ಯಾವಾಗಲೂ ಹಾಟ್ ಸುದ್ದಿಗಳು, ಅಲ್ಲಿಯ ಶಾಸಕರ ಬಗ್ಗೆ ಕೇಳಿದ್ರೂ ಒಂಥರ ಕಾವೇರುವ ಎಲೆಕ್ಷನ್ ಆಗೋದು ಅಲ್ಲಿಯೇ. ಆ ಕ್ಷೇತ್ರದ ಶಾಸಕರು ಮುನಿರತ್ನ ಅವರು ನಮ್ಮೊಟ್ಟಿಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಲೆಕ್ಷನ್ ಸ್ಟಾರ್ಟ್ ಆಗಿದೆ, ಎಲೆಕ್ಷನ್ ಸ್ಟ್ರಾಟಜಿ ನಡೀತಾ ಇದೆ. ಫಸ್ಟ್ ಕ್ವೆಶನ್ ನನಗೆ ನಿಮ್ಮ ಹತ್ರ ಕೇಳಬೇಕಾಗಿರೋದು, ಹೌ ಕಾನ್ಫಿಡೆಂಟ್ ಯು ಆರ್? ಮುನಿರತ್ನ ಅವರು ಎಷ್ಟು ಕಾನ್ಫಿಡೆಂಟ್ ಆಗಿದ್ದಾರೆ ಈ ಸಲ ಚುನಾವಣೆಯಲ್ಲಿ? 5 ವರ್ಷದಲ್ಲಿ 15 ದಿವಸನೋ ಅಥವಾ 1 ತಿಂಗಳು ಮತದಾರ ಪ್ರಭುಗಳ ಹತ್ರ ಹೋಗಿ ನಿಂತ್ಕೊಂಡ್ರೆ ಆ ಕಾನ್ಫಿಡೆನ್ಸ್ ಇರಲ್ಲ. 5 ವರ್ಷ ಸತತವಾಗಿ ಆ ಜನರ ಜೊತೆಯಲ್ಲಿ ಅವರ ಸಮಸ್ಯೆಗಳಿಗೆ ಮತ್ತು ಅವರ ಕಷ್ಟಗಳಿಗೆ ಮತ್ತು ಅವರು ಹೇಳೋಂಥ ಕೆಲಸಗಳು ಮಾಡಿಕೊಂಡಿರೋದ್ರಿಂದ ಆ ಜನರ ಒಂದು ತೀರ್ಮಾನ ಮತ್ತು ತೀರ್ಪು ನ್ಯಾಯಯುತವಾಗಿರುತ್ತೆ ಅನ್ನೋದಕ್ಕೋಸ್ಕರ ಅಷ್ಟು ಕಾನ್ಫಿಡೆನ್ಸ್ ನನಗೆ. ಎಲ್ಲ ನೋಡಿದರೆ ಮುನಿರತ್ನ ಅವರು ಅಂತ ಹೇಳಿದ್ರೆ ಬೆಂಗಳೂರಲ್ಲಿ ವಿಧಾನಸಭಾ ಕ್ಷೇತ್ರ, ಈಗಿನ ಒಂದು ಕೆಲವು ಪ್ರಚಲಿತ ನ್ಯೂಸ್ಗಳನ್ನು ನೋಡಿದರೆ ಎಲ್ಲೋ ಟಾರ್ಗೆಟ್ ಮುನಿರತ್ನ ಅಂತ ಒಂದು ಕ್ಯಾಂಪೇನ್ ಥರ ಆಗ್ತಾ ಇದೆ. ನನ್ನ ಮೇಲೆ 4 ವರ್ಷ 11 ತಿಂಗಳು ಯಾವ ಟಾರ್ಗೆಟೂ ಇರಲ್ಲ. 5ನೇ ವರ್ಷ ಚುನಾವಣೆ ಘೋಷಣೆ ಆಗ್ತಾ ಇದೆ ಅಂದ ಕೂಡಲೇ ಸುಮಾರು 30 ದಿನ ಹೇಗಾದರೂ ಮಾಡಿ ಮುನಿರತ್ನನ್ನು ಇಲ್ಲಿಂದ ಕಳಿಸ್ಬೇಕು. ಆ 1 ತಿಂಗಳ ಪ್ರಯತ್ನ ಅಂತೂ ಭಾಳಷ್ಟು ನಡೀತಾ ಇರುತ್ತೆ. ಇವನ್ ಉಪಚುನಾವಣೆ ಆದಷ್ಟೇ, ಉಪಚುನಾವಣೆ ಎಲ್ಲ ಕಡೆದು ನಡೆದ್ರು, RR ನಗರ ಒಂಥರ ಹಾಟ್ ಸೀಟ್. ಎಲೆಕ್ಷನ್ ಬಂದಾಗ ನೀವು ಆ ಪ್ರೆಷರನ್ನು ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಿ? ನಾನು ಭಾಳ ಸುಲಭವಾಗೇ ತಗೊಳ್ತೀನಿ. ಕಾರಣ, ನಾನು ಮಾಡತಕ್ಕಂಥ ಕೆಲಸ, ಜನರ ಜೊತೆ ನಾನು ಹೊಂದ್ಕೊಂಡಿರೋದು, ಮತ್ತು ಸದಾ ಕ್ಷೇತ್ರದಲ್ಲೇ ಇರ್ತೀನಿ. 15 ದಿನಕ್ಕೊಂದ್ಸಾರಿನೋ 1 ವರ್ಷಕ್ಕೊಂದ್ಸಾರಿನೋ ಕಾಣಿಸ್ಕೊಳ್ಳೋವನಲ್ಲ. ನಿರಂತರವಾಗಿ ಇಡೀ ಕ್ಷೇತ್ರದಲ್ಲಿ ನನ್ನ ಮತದಾರ ದೇವರುಗಳು ನನಗೇನು ದೂರು ಕೊಟ್ಟಿಲ್ಲ ಅಂದರೂ ಚಿಂತೆ ಇಲ್ಲ. ಅವ್ರ ಏನು ಅವಶ್ಯಕತೆ ಇದೆ ಅಂತ ನಾನೇ ನೋಡ್ತಾ ಇರ್ತೀನಿ. 5 ವರ್ಷ ನಾನು ಕೆಲಸ ಮಾಡಿ ಚುನಾವಣೆ ಬಂದಾಗ ಮಾತ್ರ ನಾನು ಹೆಚ್ಚು ಕಷ್ಟ ತೊಗೊಳ್ಳೋಂಥದ್ದು ಏನಿರಲ್ಲ. ಬೇರೆಯವರಿಗೆ 15 ದಿನಕ್ಕೊಂದ್ಸಾರಿ 5 ವರ್ಷದಲ್ಲಿ ಬರ್ತಾರಲ್ಲ, ಅವರು ಪಾಪ ಒಂದು ಮೊದಲನೇದಾಗಿ ಬರೋಕ್ಕೆ ಮುಂಚೆನೆ, ಜನರನ್ನು ಭೇಟಿ ಮಾಡೋಕ್ಕೆ ಮುಂಚೆ ಒಂದು ಸೋಷಿಯಲ್ ಮೀಡಿಯಾ ಟೀಮ್ನ ತೊಗೊಳ್ತಾರೆ ಫಸ್ಟ್. ಆ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬಗ್ಗೆ ನನ್ನ ಫೋಟೋ ಹಾಕಿ, ನನ್ನ ವಿಡಿಯೋ ಹಾಕಿ, ಭಾಳ ಕೆಟ್ಟದಾಗಿ ಒಂದು ಅಷ್ಟು ಕ್ಲಿಪ್ಪಿಂಗ್ಗಳು ಹಾಕಿ ನನ್ನ ವಿರುದ್ಧವಾಗಿ ಕೆಟ್ಟದಾಗಿ ಪ್ರಚಾರ ಮಾಡೋದಕ್ಕೆ ಮೊದಲು ಕಚೇರಿ ಮಾಡ್ತಾರೆ. ಅದಕ್ಕೆ ಕೆಲವರು ನೇಮಕ ಮಾಡಿಕೊಳ್ತಾರೆ. ಅಂದರೆ ಅದರ ಉದ್ದೇಶ ಏನು ಅಂದರೆ ಜನರ ಮನಸ್ಸಿನಲ್ಲಿ ಮುನಿರತ್ನನನ್ನು ಕೆಟ್ಟ ಹೆಸರು ತರಬೇಕು ಅಂತ. ಇದು ನಿರಂತರವಾಗಿ ನಡೀತಾನೆ ಇರುತ್ತೆ.